ನೋಡು, ಹೆಂಡತಿಯಾದವಳು ಊರಿಗೆಲ್ಲ ಶೋಕಿಯಾಗಿ ಕಾಣಬೇಕಾಗಿಲ್ಲ. ಮನೆಗೆ ಶೋಭೆ ಆದರೆ ಸಾಕು. ಈಗ ನೀನೇನಾದರೂ ಅವ್ರಿಗೆ ಡಿವೋರ್ಸ್ ಕೊಟ್ಟೆ ಅಂತ ಇಟ್ಕೊ. ನಿಮ್ಮಪ್ಪ ಅಮ್ಮ, ನಿಮ್ಮ ಫ್ರೆಂಡ್ಸು, ನಿನ್ನ ಆಫೀಸ್ ಅವರೆಲ್ಲ ನಿನ್ನ ಬಗ್ಗೆ ಏನು ಅನ್ಕೋತಾರೆ ಹೇಳು. ನಿನ್ನ ಮಗನ ಕತೆ ಏನು ಅಂತ ಸ್ವಲ್ಪ ಏನಾದರೂ ಯೋಚನೆ ಮಾಡಿದ್ಯಾ? ನಾಚಿಕೆ ಆಗ್ಬೇಕು ನಿನಗೆ. ಇಷ್ಟು ಸೆಲ್ಫಿಶ್ ಆಗ್ಬೇಡ, ಸಾಕು. ಹೌದು, ನಾನು ಸೆಲ್ಫಿಶ್. ನನಗೆ ನನ್ನ ಲೈಫು ನನ್ನ ಟರ್ಮ್ಸ್ ಮೇಲೆ ಇರಬೇಕು. ಇರೋದು ಒಂದೇ ಲೈಫ್, ಅನ್ಭವಿಸೋಣ ಬಿಡು. ನಿನ್ನ ಹೆಂಡತಿ ಮಗುಗಿರೋದು ಒಂದೇ ಲೈಫ್ ಅಲ್ವಾ? ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಕ್ ಬರ್ಬೇಡ. ಐ ಸ್ಟಿಕ್ ಆನ್ ಟು ಮೈ ಡಿಸಿಷನ್. ನನ್ನ ಮನಸ್ಸಿನ ವಿರುದ್ಧವಾಗಿ ನಾನು ಇರೋಕ್ಕಾಗಲ್ಲ. ನನ್ನ ಕ್ಷಣ ಏನೇ ಬೇಕು, ಆ ಸುಬ್ಬಲಕ್ಷ್ಮಿ ನಂಗೆ ಬೇಕಾಗಿಲ್ಲ. ಅವಳೆಷ್ಟು ಹಳ್ಳಿ ನಿನ್ನಿಂದ ತಲೆಯಲ್ಲಿ ನೀರೇನೋ ಓಡ್ತಿದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಆದರೆ ಏನಾದರೂ ಡಿಸೈಡ್ ಮಾಡಲೇಬೇಕು. ಮಾವ, ಏನು ಮಾಡ್ತಿದ್ದೀರಾ? ಇನ್ನೂ ರೆಡಿಯಾಗಿಲ್ವಾ? ನಿನ್ನೆಯಿಂದ ಬೇರೆ ಇದೇ ಬಟ್ಟೆಲಿದ್ದೀರಾ? ಸರಿ ಸರಿ, ನಿಮಗೋಸ್ಕರ ಅಂತ ಬಿಸಿ ಬಿಸಿ ಗಂಜಿ ಮಾಡ್ತಂದಿವ್ನಿ, ಬೇಗನೆ ಕುಡಿದ್ಬಿಡಿ. ಮಾವ, ಯಾರು ಫೋನ್ ಮಾಡ್ತಿದ್ದೀರಾ? ಆಫೀಸ್ನವ್ರಿಗ? ಡಾಕ್ಟರ್ ನಿಮ್ಗೆ ಏನ್ ಹೇಳೋರೆ? ರೆಸ್ಟ್ ತಕೋಬೇಕು ಅಂತ ತಾನೇ? ರೆಸ್ಟ್ ತಗೊಂಡಿದ್ ಸಾಕು, ನಾನು ಸರಿಯಾಗಿದ್ದೀನಿ. ಹಿಂಗೆಲ್ಲ ಹೇಳಿ ತಾತ್ಸಾರ ಮಾಡಬೇಡಿ. ರಾಮು ಅಂಕಲ್ ನೂ ಹಿಂಗೆ ಹೇಳಿದ್ದು, ಆಮೇಲೆ ಅವ್ರಿಗೆ ಏನಾಯ್ತು ಅಂತ ನಿಮ್ಗೆ ಗೊತ್ತಲ್ಲ. ಈಗೇನು, ನನಗೂ ಹಾರ್ಟ್ ಅಟ್ಯಾಕ್ ಆಗ್ಬೇಕಾ? ಹಾಗೆ ಅನಿಸ್ತಿದ್ಯಾ ನಿನ್ಗೆ? ಅಯ್ಯೋ ಮಾವ, ಬಿಡ್ತು ಅನ್ನಿ. ಅದ್ ಯಾಕೆ ನಿನ್ನೆಯಿಂದ ಏನೇನೋ ಮಾತಾಡ್ತಿದ್ದೀರಾ? ನಂಗೆ ಯಾಕೋ ತುಂಬಾ ಗಾಬರಿ ಆಗ್ತೈತೆ. ನಾನು ಈಗಲೇ ಅತ್ತೆಗೆ ಫೋನ್ ಮಾಡಿ ಎಲ್ಲ ಹೇಳ್ಬಿಡ್ತೀನಿ. ಸುಮ್ಮನೆ ಇರ್ತೀಯ? ದಡ್ಡಿ ತರ ಆಡ್ಬೇಡ. ಚಿಕ್ಕ ಪುಟ್ಟದಕ್ಕೂ ಎಲ್ರು ಕರಿಬೇಕಾ? ಗ್ರೀನ್ ಟೀ ಮಾಡ್ಕೊಂಬಾ.